ಸ್ಟೂಡೆಂಟ್ಸ್ ಇದೇ ಫ್ಲೆಕ್ಸಿಬಲ್ ಬಜೆಟ್ ಗೆ 2018 ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಓಕೆನಾ 2018 ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು ಫ್ಲೆಕ್ಸಿಬಲ್ ಬಜೆಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಫಸ್ಟ್ ಕ್ವೆಶ್ಚನ್ ವರ್ಕ್ ಮಾಡೋಣ ದಿ ಎಕ್ಸ್ಪೆನ್ಸಸ್ ಬಜೆಟೆಡ್ ಫಾರ್ ದ ಪ್ರೊಡಕ್ಷನ್ ಆಫ್ 10,000 ಯೂನಿಟ್ಸ್ ಆರ್ ಫರ್ನಿಶ್ಡ್ ಬಿಲೋ ಅಂತ ಹೇಳಿದ್ದಾರೆ ಅಂದ್ರೆ 10,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಎಷ್ಟೆಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ ಹೌದಾ 10,000 ಯೂನಿಟ್ಸ್ ಗೆ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಅಂದ್ರೆ ಒಂದು ಯೂನಿಟ್ ಗೆ ಮೆಟೀರಿಯಲ್ ಲೇಬರ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ವೇರಿಯಬಲ್ ಓವರ್ ಹೆಡ್ಸ್ ಫಿಕ್ಸ್ಡ್ ಓವರ್ ಹೆಡ್ಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಫಿಕ್ಸ್ಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 20% ಫಿಕ್ಸ್ಡ್ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಪ್ರಿಪೇರ್ ಫ್ಲೆಕ್ಸಿಬಲ್ ಬಜೆಟ್ ಫಾರ್ 8,000 ಯೂನಿಟ್ಸ್ ಅಂಡ್ 12,000 ಯೂನಿಟ್ಸ್ ಅಸ್ಯೂಮಿಂಗ್ ದಟ್ ದಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರಿಮೈನ್ ಫಿಕ್ಸ್ಡ್ ಅಟ್ ಆಲ್ ಲೆವೆಲ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ದಾರೆ ಕರೆಕ್ಟಾ ಎಸ್ ಆರ್ ನೋ ಕರೆಕ್ಟ್ ಹಾಗಾದ್ರೆ ಹೆಂಗಾಗುತ್ತೆ ಏನೇನಿದೆ ಅಂತ ಹೇಳಿ ಈಗ ನೀಟ್ ಆಗಿ ಓದ್ಕೋಣ ಫಸ್ಟ್ ಏನ್ ಮಾಡಬೇಕು ನಾವು ಅಂದ್ರೆ ಯಾವ್ದಾವ್ದು ವೇರಿಯಬಲ್ ಯಾವ್ದಾವ್ದು ಫಿಕ್ಸ್ ಅನ್ನೋದನ್ನ ನೋಡೋಣ ಫಸ್ಟ್ ವೇರಿಯಬಲ್ ಕಾಸ್ಟ್ ಯಾವ್ದಾವ್ದು ವೇರಿಯಬಲ್ ಕಾಸ್ಟ್ ಮೆಟೀರಿಯಲ್ ಎಷ್ಟಿರುತ್ತೆ ಮೆಟೀರಿಯಲ್ ಒಂದ್ ಯೂನಿಟ್ ಗೆ 70 ರುಪೀಸ್ ಪರ್ ಯೂನಿಟ್ ಅಂತ ಹೇಳ್ತಾರೆ ಲೇಬರ್ ಎಷ್ಟು 25 ರುಪೀಸ್ ಪರ್ ಯೂನಿಟ್ ವೇರಿಯಬಲ್ ಎಕ್ಸ್ಪೆನ್ಸಸ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಎಷ್ಟು 5 ರುಪೀಸ್ ಪರ್ ಯೂನಿಟ್ ವೇರಿಯಬಲ್ ಓವರ್ ಹೆಡ್ಸ್ ಎಷ್ಟಂತೆ 20 ರುಪೀಸ್ ಪರ್ ಯೂನಿಟ್ ಹೌದಾ ನೆಕ್ಸ್ಟ್ ಫಿಕ್ಸ್ಡ್ ಕೇಳಿದ್ದಾನೆ ಕರೆಕ್ಟ್ ಫಿಕ್ಸ್ಡ್ ಅಲ್ಲಿ ನಾನು ಒಂದಿಷ್ಟು ಜಾಗ ಬಿಟ್ಕೊಳ್ತೀನಿ ಇದನ್ನ ಫಿಕ್ಸ್ಡ್ ಕಾಸ್ಟ್ ಅಂತ ಕರೀತೀನಿ ಇದರಲ್ಲಿ ಫಿಕ್ಸ್ಡ್ ಕಾಸ್ಟ್ ಅಥವಾ ಫಿಕ್ಸ್ಡ್ ಓವರ್ ಹೆಡ್ ಅಂತ ಅವನೇ ಹೇಳಿದ್ದಾನೆ ಎಷ್ಟಂತ ಹೇಳ್ತಾ ಇದ್ದಾನೆ 10 ರುಪೀಸ್ ಪರ್ ಯೂನಿಟ್ 1 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ ಅವನೇ ಕೊಟ್ಬಿಟ್ಟಿದ್ದಾನೆ ಟೋಟಲ್ ಕಾಸ್ಟ್ ಅನ್ನು ಅವನೇ ಕೊಟ್ಟಿದ್ದಾನೆ ಪರ್ ಯೂನಿಟ್ ನು ಅವನೇ ಕೊಟ್ಟಿದ್ದಾನೆ ಹೌದಾ ಅವನ್ ಕೊಟ್ಟಿಲ್ಲ ಅಂದ್ರು 10 ರುಪೀಸ್ ಇಂಟು 10,000 ಅಂದ್ರೆ ಎಷ್ಟಾಗುತ್ತೆ 1 ಲಕ್ಷ ಆಗುತ್ತೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅದು ಫಿಕ್ಸ್ಡ್ ಅಂತ ಹೇಳಿದ್ದಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕರೆಕ್ಟಾ 5 ರುಪೀಸ್ ಪರ್ ಯೂನಿಟ್ 5 ಪರ್ ಯೂನಿಟ್ ಇಂಟು 10,000 ಅಂದ್ರೆ ಎಷ್ಟಾಗುತ್ತೆ 50,000 ಅಂತ ಅವನೇ ಕೊಟ್ಟಿದ್ದಾನೆ ಅದನ್ನು ಕರೆಕ್ಟಾ ಇನ್ನ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 13 ರುಪೀಸ್ ಇದ್ದಂತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನ್ ಹೇಳ್ತಾರೆ ನಮ್ಮ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ 10% ಫಿಕ್ಸ್ಡ್ ಅಂದ್ರೆ ಇನ್ನ 90% ಏನಾಗಿರುತ್ತೆ 13 ರುಪೀಸ್ ಅಲ್ಲಿ 90% ವೇರಿಯಬಲ್ 13 ರುಪೀಸ್ ಅಲ್ಲಿ 10% ಫಿಕ್ಸ್ಡ್ ಅಲ್ಲಿಗೆ 1 ರುಪೀ 30 ಪೈಸೆ ಫಿಕ್ಸ್ಡ್ ಕರೆಕ್ಟ್ ಏನಮ್ಮ ಇನ್ನ ಎಷ್ಟ್ ಬರುತ್ತಮ್ಮ 11 ರುಪೀಸ್ 70 ಪೈಸೆ ವೇರಿಯಬಲ್ ಆಗುತ್ತೆ ಕರೆಕ್ಟಾ ಕರೆಕ್ಟ್ ಆಗಿದೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಏನಂತ ಹೇಳ್ತಾ ಇದ್ದಾನೆ ಏನ್ ಹೇಳ್ತಾ ಇದ್ದಾನೆ 7 ರುಪೀಸ್ ಅಲ್ಲಿ ಹೌದಾ 20% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ 1 ರುಪೀ 40 ಪೈಸೆ ಆಗುತ್ತೆ 20% ಫಿಕ್ಸ್ಡ್ ಆದ್ರೆ ಹೌದಾ ಇನ್ನ 80% ಏನಾಗುತ್ತೆ ವೇರಿಯಬಲ್ ಆಗುತ್ತೆ 7 × 80% 5 ರುಪೀಸ್ 60 ಪೈಸೆ ವೇರಿಯಬಲ್ ಆಗುತ್ತೆ ಹೌದಾ ಇಷ್ಟೇ ಅಲ್ವಾ ಇಷ್ಟು ಇಷ್ಟು ಮಾಡಿ ಇಟ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಎಷ್ಟೆಷ್ಟ್ ಇದೆ ಅಂತ ನೋಡೋಣ ಇದನ್ನ ಟೋಟಲ್ ವೇರಿಯಬಲ್ ಕಾಸ್ಟ್ ಎ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಬಿ ಅಂತ ಕರೆಯೋಣ ಆಮೇಲೆ ಏನ್ ಕರೆಯೋಣ ಟೋಟಲ್ ಕಾಸ್ಟ್ ಎ ಪ್ಲಸ್ ಬಿ ಅಂತ ಕರೆಯೋಣ ನಾನು ಆವಾಗ್ಲೇ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೆ ಏನಂತ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಏನಾಗಿರುತ್ತೆ ಯಾವಾಗ್ಲೂ ಸೇಮ್ ಇದೆ ಬಟ್ ಅದ್ ಮಾಡಕ್ ಮುಂಚೆ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ 10,000 × 70 ಅಂದ್ರೆ ಎಷ್ಟಾಯ್ತು 7 ಲ್ಯಾಕ್ಸ್ ಆಯ್ತು ಇದು 2,50,000
ಇದು 50,000 ಇದು 2 lakhs ಇದು 1,17,000 ಇದು 56,000 ಕರೆಕ್ಟ್ ಪರ್ ಯೂನಿಟ್ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ 6, 7, 17 rupees 30 paise ಬರ್ತಾ ಇದೆ ಈಗ ಟೋಟಲ್ ಇದನ್ನು ನೋಡೋಣ 7, 17 rupees 70 paise ಬರ್ತಾ ಇದೆ ಈಗ ಟೋಟಲ್ ಕಾಸ್ಟ್ ಚೆಕ್ ಮಾಡುತ್ತೆ ಎಷ್ಟು ಬರುತ್ತೆ ಅಂದ್ರೆ 15, 1, 2, 3, 135 rupees ಪರ್ ಯೂನಿಟ್ ಬರ್ತಾ ಇದೆ ಕರೆಕ್ಟ್ ಅವ್ರು ಕೊಟ್ಟಿರೋ ಕ್ವಶನ್ ಅಲ್ಲೂ ಕೂಡ 135 rupees ಇದೆ ಎಷ್ಟಿದೆ 155 ಹಾಗಾದ್ರೆ ಇಲ್ಲಿ ವೇರಿಯಬಲ್ ಕಾಸ್ಟ್ ಚೇಂಜ್ ಆಗಿರುತ್ತೆ ಟೋಟಲ್ ಕಾಸ್ಟ್ ಮಿಸ್ಟೇಕ್ ಆಗಿರುತ್ತೆ ನೋಡ್ಕೊಳ್ಳಿ 7, 7, 1, 17 ಇದು 13, 11, 12, 11, 12, 13, 14, 16, 6, 7, 13 ಇದು 137 ಇತ್ತು ಈಗ 155 ಬರ್ತಾ ಇದೆ ಬಿಡಿ ಇದು 137 rupees 50 paise ಈಗ ಪರ್ ಯೂನಿಟ್ ಬಂತು ಟೋಟಲ್ ಕಾಸ್ಟ್ ಬಂತು ಈಗ ಇದನ್ನು ಕೂಡ 1 rupee 30 paise ಇಂಟು 10,000 ಅಂದ್ರೆ ಎಷ್ಟಾಯ್ತು 13,000 ಆಯ್ತು ಇದೆಷ್ಟಾಯ್ತು 14,000 ಆಯ್ತು ಇದನ್ನು ಟೋಟಲ್ ಮಾಡಿ ಮಾಡುತ್ತೆ ಎಷ್ಟು ಬರುತ್ತೆ 1,77,000 ಬರ್ತಾ ಇದೆ ಇದನ್ನು ಟೋಟಲ್ ಮಾಡೋಣ 13,173,000 ಟೋಟಲ್ ಕಾಸ್ಟ್ ನೋಡೋಣ 15,50,000 ಕರೆಕ್ಟ್ ಈಗ ಪರ್ ಯೂನಿಟ್ ಯಾವಾಗ್ಲೂ ಏನಂತ ಹೇಳಿದೆ ಸೇಮ್ ಇರುತ್ತೆ ಅಂತ ಹೇಳಿದೆ ಹೌದಾ ಹಾಗಾದ್ರೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಸೇಮ್ ಇರೋದಾದ್ರೆ ನಾವೇನ್ ಮಾಡಬಹುದು ಸೇಮ್ ಹಾಗೆ 70 rupees ಪರ್ ಯೂನಿಟ್ ಹಾಗೆ 25 rupees ಪರ್ ಯೂನಿಟ್ ಕರೆಕ್ಟಾ 5 rupees ಪರ್ ಯೂನಿಟ್ 20 rupees ಪರ್ ಯೂನಿಟ್ 11 rupees 70 paise ಪರ್ ಯೂನಿಟ್ 5 rupees 60 paise ಪರ್ ಯೂನಿಟ್ ಈಗ ಈಗ ಪರ್ ಯೂನಿಟ್ ಇಷ್ಟ ಆದಾಗ ಟೋಟಲ್ ಪರ್ ಯೂನಿಟ್ ಕೂಡ ಏನಿರುತ್ತೆ ಸೇಮ್ ಇರುತ್ತೆ ಈಗ ನಾವೇನ್ ಮಾಡೋಣ ಅಂದ್ರೆ ಪರ್ ಯೂನಿಟ್ ಗೆ 70 rupees ಆದ್ರೆ 8,000 ಯೂನಿಟ್ಸ್ ಎಷ್ಟು ಆಗುತ್ತೆ 5,60,000 ಆಗುತ್ತೆ ಕರೆಕ್ಟ್ ಹಾಗೆ 25,000 8,000 ಎಷ್ಟು ಆಗುತ್ತೆ 2 lakhs ಆಗುತ್ತೆ 40,000 1,60,000 ಕರೆಕ್ಟ್ ಈ ತರ ನಾವೇನ್ ಮಾಡ್ಬೇಕು ಮಲ್ಟಿಪ್ಲೈ ಮಾಡ್ಕೊಂಡು 8,000 93,600 ಓಕೆನಾ ಈ ತರ ಮಲ್ಟಿಪ್ಲೈ ಮಾಡ್ತಾ ಇರಿ ಈಗ ಇಲ್ಲೂ ಕೂಡ ಅಷ್ಟೇ ಇದೆ ಸಮ 44,800 ಇದು ಮಾಡಮ್ಮ 137.3 ಕರೆಕ್ಟ್ ಈಗ ಹೇಗೆ ಪರ್ ಯೂನಿಟ್ ನ 8,000 ಮಾಡಿದ್ವಿ ಇನ್ನು ಕೂಡ ಪರ್ ಯೂನಿಟ್ ಇಂಟು 12,000 ಯೂನಿಟ್ಸ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ ಓಕೆನಾ ಈಗ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಅಲ್ಲಿ ಸೇಮ್ ಇತ್ತು ಅದನ್ನ ಮಲ್ಟಿಪ್ಲೈಡ್ ಬೈ 10,000 ಯೂನಿಟ್ಸ್ ಮಲ್ಟಿಪ್ಲೈಡ್ ಬೈ 8,000 ಯೂನಿಟ್ಸ್ ಮಲ್ಟಿಪ್ಲೈಡ್ ಬೈ 12,000 ಯೂನಿಟ್ಸ್ ಮಾಡ್ಕೊಂಡ್ವಿ ಈಗ ಫಿಕ್ಸ್ಡ್ ಅಲ್ಲಿ ಬಂದಾಗ ನೋಡಿ ಫಿಕ್ಸ್ ಕಾಸ್ಟ್ ಯಾವಾಗ್ಲೂ ಏನಾಗಿರುತ್ತೆ ಸೇಮ್ ಇರುತ್ತೆ ಕರೆಕ್ಟ್ 1 lakh rupees 10,000 ಮಾಡಿದ್ರು ಸೇಮ್ 8,000 ಯೂನಿಟ್ಸ್ ಮಾಡಿದ್ರು ಸೇಮ್ 12,000 ಯೂನಿಟ್ಸ್ ಮಾಡಿದ್ರು ಸೇಮ್ ಹಾಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 50,000 ಕೂಡ ಎಲ್ಲಾ ಲೆವೆಲ್ಸ್ ಆಫ್ ಆಪರೇಷನ್ಸ್ ಅಲ್ಲೂ ಪ್ರೊಡಕ್ಷನ್ ಅಲ್ಲೂ ಸೇಮ್ ಇರುತ್ತೆ ಕರೆಕ್ಟಾ ಈಗ ಪರ್ ಯೂನಿಟ್ ಹೆಂಗ್ ಮಾಡ್ತೀರಾ ಡಿವೈಡ್ ಮಾಡ್ತೀವಿ ಯಾವ್ದ್ರಿಂದ ಡಿವೈಡ್ ಮಾಡ್ತೀವಿ ನೋಡಿ ಇಲ್ಲ ಅಂದ್ರೆ 8,000 ಯೂನಿಟ್ಸ್ ಮಾಡ್ತಾ ಇರೋದ್ರಿಂದ ನಾವು 1 lakh divided by 8,000 50,000 divided by 8,000 13,000 divided by 8,000 14,000 divided by 8,000 ಈ ತರ ಟೋಟಲ್ ಮಾಡ್ಕೊಂಡು ಅದೇ ತರ 12,000 ಅಲ್ಲೂ ಕೂಡ ಅಷ್ಟೇ 1 lakh divided by 12,000 50,000 divided by 12,000 13,000 divided by 12,000 14,000 divided by 12,000 ಈ ತರ ಎಲ್ಲ ಡಿವೈಡ್ ಮಾಡ್ತೀವಿ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಮಾಡಿ ಎಷ್ಟೆಷ್ಟು ಅಂತ ಹೇಳಿ ಸೊ
ಎಲ್ಲಾ ಏನ್ ಮಾಡಿದ್ವಿ ನಾವು ಪರ್ ಯೂನಿಟ್ ನ ಎಲ್ಲಾ ಅಮೌಂಟ್ ಡಿವೈಡೆಡ್ ಬೈ 8,000. ಸೊ ಈ ಎಲ್ಲಾ ಟೋಟಲ್ ಕಾಸ್ಟ್ ಫಾರ್ 12,000 ಡಿವೈಡೆಡ್ ಬೈ 12,000 ಅಂತ ಮಾಡಿದ್ರೆ ಬರುತ್ತೆ. ಸೊ ಟೋಟಲ್ ಕಾಸ್ಟ್ ಎ ಪ್ಲಸ್ ಬಿ ಎಲ್ಲ ಏನ್ ಮಾಡಿದೀವಿ ಟೋಟಲ್ ಮಾಡಿದ್ರೆ ಬರುವಂತದನ್ನ ಟೋಟಲ್ ಕಾಸ್ಟ್ ಅಂತ ಹೇಳಿ. ಸರ್ ಇದಕ್ಕೆ 14 ಮಾರ್ಕ್ಸ್ ಓಕೆನಾ ಸ್ಟೂಡೆಂಟ್ಸ್? ಇನ್ನು ಯಾರು ನೀವು ಸಾಯಿ ಸ್ಟಡಿ ಸರ್ಕಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ ಫ್ರೆಂಡ್ಸ್ ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಆಗಕ್ಕೆ. ಥ್ಯಾಂಕ್ ಯು. ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಯಾಕೆಂದ್ರೆ ಹೊಸ ಹೊಸ ವಿಡಿಯೋಸ್ ಹಾಕ್ತಾ ಇರ್ತೀನಿ. ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನನ್ನ ಹೊಸ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದು ನಿಮಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.